ಬೆಂಗಳೂರು ಏರ್ಪೋರ್ಟ್ಗೆ ಕೆಂಪೇಗೌಡರ ಹೆಸರು. ಬೆಂದಕಾಳೂರು ನಿರ್ಮಾತೃವಿನ ಲೈಫ್ ಸ್ಟೋರಿ. ನಾಡಪ್ರಭು ಹೇಗೆ ನಗರದ ಪ್ಲಾನಿಂಗ್ ಮಾಡಿದ್ರು ಗೊತ್ತಾ? ಇದೇ ಈ ಹೊತ್ತಿನ ವಿಶೇಷ, ಕೆಂಪೇಗೌಡರ ಕಥೆ. ನಾನು ಗುರುಪ್ರಸಾದ್. ಕೊನೆಗೂ ಜನರ ಆಸೆ ಈಡೇರಿದೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡರ ಹೆಸರು ಇಡೋದಕ್ಕೆ ಕೇಂದ್ರ ಸರ್ಕಾರ ತೀರ್ಮಾನಿಸಿದೆ. ಇಷ್ಟಕ್ಕೂ ಈ ಕೆಂಪೇಗೌಡ ಯಾರು? ಈತನ ಬದುಕಿನ ಮುಖ್ಯ ಘಟ್ಟಗಳೇನು? ಕರ್ನಾಟಕ ರಾಜ್ಯಕ್ಕೆ ಇವರ ಕೊಡುಗೆ ಏನು ಅನ್ನೋದನ್ನು ತಿಳಿಯೋದಕ್ಕೆ ಇದು ಸೂಕ್ತವಾದ ಸಮಯ. ಜನಾನುರಾಗಿ ದೊರೆ ಕೆಂಪೇಗೌಡರ ಬಗ್ಗೆ ಇಲ್ಲಿದೆ ಒಂದು ಸ್ಪೆಷಲ್ ರಿಪೋರ್ಟ್. ನಾಡಪ್ರಭು ಕೆಂಪೇಗೌಡ, ಜನಪರ ಆಡಳಿತಗಾರ ಕೆಂಪೇಗೌಡ, ಕರ್ನಾಟಕದ ಅದರಲ್ಲೂ ಬೆಂಗಳೂರು ಜನರ ಪಾಲಿಗೆ ದಂತಕಥೆಯಾಗಿರೋ ವ್ಯಕ್ತಿ ಈ ಕೆಂಪೇಗೌಡ. ಇದಕ್ಕೆ ಮುಖ್ಯ ಕಾರಣ ಈ ಬೆಂಗಳೂರು ನಗರವನ್ನು ನಿರ್ಮಿಸಿದ್ದೇ ಈ ಕೆಂಪೇಗೌಡ. ಇದೀಗ ನಾವು ಮತ್ತೆ ಕೆಂಪೇಗೌಡರನ್ನ ನೆನಪಿಸಿಕೊಳ್ಳಬೇಕಾದಂತಹ ಸಂದರ್ಭ ಬಂದಿದೆ. ಇದಕ್ಕೆ ಕಾರಣ ಕೇಂದ್ರ ಸರ್ಕಾರ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಾಡಪ್ರಭು ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತ ನಾಮಕರಣ ಮಾಡಿರೋದು. ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣವಾದ ಕಾಲದಿಂದಲೂ ಅದಕ್ಕೆ ನಾಡಪ್ರಭು ಕೆಂಪೇಗೌಡರ ಹೆಸರಿಡಬೇಕು ಅನ್ನೋ ಒತ್ತಾಯ ಕೇಳಿಬಂದಿತ್ತು. ಪ್ರಾರಂಭದಲ್ಲಿ ಇದಕ್ಕೆ ಪರ ವಿರೋಧದ ಅಭಿಪ್ರಾಯಗಳು ವ್ಯಕ್ತವಾಗಿದ್ದವು, ಜೊತೆಗೆ ಇತರೆ ಹಲವರ ಹೆಸರುಗಳನ್ನು ಇಡಬೇಕು ಎಂಬ ಡಿಮ್ಯಾಂಡ್ ಕೇಳಿಬಂದಿತ್ತು. ಆದರೆ ಸರ್ಕಾರದ ಮಟ್ಟದಲ್ಲೇ ಈ ಬಗ್ಗೆ ನಿರ್ಧಾರ ಕೈಗೊಂಡ ನಂತರ ವಿವಾದ ತಣ್ಣಗಾಗಿತ್ತು. ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡರ ಹೆಸರನ್ನು ಇಡುವ ಬಗ್ಗೆ ಕಾಂಗ್ರೆಸ್ ಹಾಗೂ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲೂ ಕೇಂದ್ರ ಸರ್ಕಾರದ ಜೊತೆ ಪತ್ರ ವ್ಯವಹಾರ ನಡೆದಿತ್ತು. ನಂತರ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದ ಕಾಲದಲ್ಲೂ ಈ ಬಗ್ಗೆ ಕೇಂದ್ರದ ಮೇಲೆ ಒತ್ತಡ ಹೇರಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡರ ಹೆಸರನ್ನು ಇಡುವಲ್ಲಿ ಎಸ್ಎಂ ಕೃಷ್ಣ ಅವರ ಪಾತ್ರ ದೊಡ್ಡದು ಎನ್ನಲಾಗ್ತದೆ. ಈ ಹಿನ್ನೆಲೆಯಲ್ಲಿ ಈ ಹಿಂದೆಯೇ ನಾಗರಿಕ ವಿಮಾನಯಾನ ಸಚಿವಾಲಯ ಈ ಬಗ್ಗೆ ಕೇಂದ್ರಕ್ಕೆ ಶಿಫಾರಸು ಮಾಡಿದೆ. ಈ ಬಗ್ಗೆ ಕೊನೆಗೂ ಕೇಂದ್ರ ಸಚಿವ ಸಂಪುಟದಲ್ಲಿ ನಿರ್ಧಾರ ಕೈಗೊಂಡಿದೆ. ಆರಂಭದ ಅಪಸ್ವರಗಳೇನೇ ಇರಲಿ, ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡರ ಹೆಸರನ್ನು ಇಟ್ಟಿರೋದ್ರ ಬಗ್ಗೆ ಜನರಲ್ಲಿ ಹರ್ಷ ವ್ಯಕ್ತವಾಗಿದೆ. ಇದು ಒಬ್ಬ ಜನಾನುರಾಗಿ ರಾಜನಿಗೆ, ದೂರದೃಷ್ಟಿಯುಳ್ಳ ಆಡಳಿತಗಾರನಿಗೆ, ತ್ಯಾಗ ಮತ್ತು ಅರ್ಪಣಾಶೀಲ ಮನೋಭಾವದ ದೊರೆಗೆ ನಾವು ಕೊಟ್ಟ ಗೌರವ ಅನ್ನೋ ಭಾವನೆ ಎಲ್ಲೆಡೆ ಇದೆ. ಯಲಹಂಕದ ನಾಡ ಪ್ರಭುಗಳಾಗಿದ್ದ ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದ ದಕ್ಷಿಣದ ಭದ್ರಕೋಟೆಯ ರಕ್ಷಕರಂತಿದ್ದವರು. ಭೈರವನ ಆರಾಧಕರಾಗಿದ್ದ ಕೆಂಪೇಗೌಡರು ಧರ್ಮಶ್ರದ್ಧೆ, ದೈವಭಕ್ತಿ, ಜನೋಪಕಾರಕ್ಕೆ ಹೆಸರಾಗಿದ್ದವರು. ಕೆರೆಕುಂಟೆ, ಗುಡಿಗೋಪುರ, ಕೋಟೆಪೇಟೆ, ಹಜಾರಾ ಚಾವಡಿ ಇತ್ಯಾದಿಗಳ ನಿರ್ಮಾಣದಲ್ಲಿ ಆಸಕ್ತರಾಗಿದ್ದರು. ಅಂದಹಾಗೆ ಈ ಕೆಂಪೇಗೌಡರು ಯಲಹಂಕ ಮಹಾನಾಡನ್ನ ಆಳಿದ ಗೌಡಪ್ರಭುಗಳ ವಂಶಸ್ಥರು. ಯಲಹಂಕ ಮಹಾನಾಡನ್ನ 500 ವರ್ಷಗಳಿಗೂ ಹೆಚ್ಚು ಕಾಲ ಆಳಿದ ಗೌಡ ದೊರೆಗಳು ಚಿಕ್ಕಪುಟ್ಟ ಪಾಳೆಗಾರರೇನಲ್ಲ. ವಿಜಯನಗರದ ಸಾಮಂತರಾಗಿದ್ದ ನಾಡಪ್ರಭುಗಳ ಬದುಕು, ಬವಣೆ, ಸಾಧನೆ, ಸಂವೇದನೆ ರೋಚಕವಾಗಿದೆ.
ಬೆಂಗಳೂರಿನ ಬಗ್ಗೆ ಕೆಂಪೇಗೌಡರಿಗೆ ಖಚಿತವಾದ ಪ್ಲಾನ್ ಇತ್ತು. ಎಲ್ಲೆಲ್ಲಿ ಏನೇನು ರೂಪಿಸಿದ್ರೆ ಚೆಂದ ಅನ್ನೋ ದೂರದೃಷ್ಟಿ ಇತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ನೀರಾವರಿ ವ್ಯವಸ್ಥೆಯ ಬಗ್ಗೆ ಅಪಾರವಾದ ಕಾಳಜಿ ಇತ್ತು. ಜೊತೆಗೆ ನಗರದ ಸೌಂದರ್ಯದ ಬಗ್ಗೆಯೂ ಕಳಕಳಿ ಇತ್ತು. ಇದೆಲ್ಲದರ ಫಲವೇ ಅವರು ನಿರ್ಮಿಸಿದ ಈ ಬೆಂಗಳೂರು ನಗರ. ಬೆಂಗಳೂರು ಅನ್ನೋ ಹೊಸ ಊರನ್ನು ನಿರ್ಮಿಸಿದ ಕೆಂಪೇಗೌಡ ತನ್ನ ರಾಜಧಾನಿಯನ್ನು ಯಲಹಂಕದಿಂದ ಬೆಂಗಳೂರಿಗೆ ವರ್ಗಾಯಿಸಿದರು. ನಿರಂತರವಾಗಿ ಬೆಂಗಳೂರಿನ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡರು. ಕೆಂಪೇಗೌಡನ ಕೃಪೆಯಿಂದ ಬೆಂಗಳೂರು ದೇವಾಲಯಗಳ ಊರು, ಕಲ್ಯಾಣಿಗಳ ಊರು, ಕೆರೆಗಳ ಊರು, ಉದ್ಯಾನಗಳ ಊರು, ಕಸುಬುದಾರರ ಊರು, ಹಲವು ಜಾತಿ ಜನಾಂಗಗಳ ಸಾಂಸ್ಕೃತಿಕ ಪರಿಭಾಷೆಗಳ ಊರು ಅನ್ನಿಸ್ಕೊಂಡು ಹಿರಿಯ ಕೆಂಪೇಗೌಡ ಶಾಲಿವಾಹನ ಶಕವರ್ಷ 1459 ಬೆಂಗಳೂರು ಕೋಟೆ ಮತ್ತು ಪೇಟೆಗಳ ನಿರ್ಮಾಣ ಕಾರ್ಯ ಆರಂಭಿಸಿದರು. ಅರಮನೆ ಆವರಣಕ್ಕೆ ಹೊಂದಿಕೊಂಡಂತೆ ಚಿಕ್ಕಪೇಟೆ, ದೊಡ್ಡಪೇಟೆ, ಕುರುಬರಪೇಟೆ, ಗಾಣಿಗರಪೇಟೆ, ತಿಗಳರಪೇಟೆ, ನಗರ್ತಕರ ಪೇಟೆ ಹೀಗೆ ಅನೇಕ ದೊಡ್ಡ ಹಾಗೂ ಸಣ್ಣ ಪೇಟೆಗಳನ್ನು ನಿರ್ಮಿಸಿದರು. ಇವರು ತಮ್ಮ ನಗರ ನಿರ್ಮಾಣ ಕಾರ್ಯ ಆರಂಭ ಮಾಡಿದ್ದೇ ಅವೆನ್ಯೂ ರಸ್ತೆಯ ರಂಗನಾಥಸ್ವಾಮಿ ದೇವಾಲಯದಿಂದ ಅಂತಾರೆ ಇಲ್ಲಿನ ಅರ್ಚಕರು. ಕೆಂಪೇಗೌಡರು ಈ ರಂಗನಾಥ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ. ಅವರು 567 ವರ್ಷದಿಂದ ಇಲ್ಲಿ ಬಂದು ರಂಗನಾಥ ಸ್ವಾಮಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಬೆಂಗಳೂರು ಪ್ರಾರಂಭವನ್ನು ಇಲ್ಲೇ ಮಾಡಿದ್ದಾರೆ ಅಂತ ಇಲ್ಲಿ ಒಂದು ಶಾಸನವೂ ಕೂಡ ಇದೆ. ಇಲ್ಲಿ ಕೆಂಪೇಗೌಡರ ಒಂದು ವೀರ್ಗಲ್ಲು ಕೂಡ ಇದೆ. ಕೆಂಪೇಗೌಡರು ಬೆಂಗಳೂರು ನಿರ್ಮಾಣವನ್ನು ಈ ರಂಗನಾಥ ಸ್ವಾಮಿ ದೇವಸ್ಥಾನ ಮುಂದೆಯಿಂದ ಮಾಡಿ ಬೆಂಗಳೂರು ನಿರ್ಮಾಣ ಮಾಡಿದ್ದಾರೆ ಎಂದು ಒಂದು ಇದು ಕೂಡ ಇದೆ. ಜೊತೆಗೆ ಮಹಾದೈವ ಭಕ್ತರಾಗಿದ್ದ ಕೆಂಪೇಗೌಡ ಕೋಟೆಯ ಒಳಗೆ ಹಾಗೂ ಹೊರಗೆ ಅನೇಕ ದೇವಸ್ಥಾನಗಳನ್ನು ನಿರ್ಮಿಸಿದರು. ಕೆಲವು ದೇವಾಲಯಗಳ ಜೀರ್ಣೋದ್ಧಾರ ಮಾಡಿಸಿದರು. ಇವುಗಳಲ್ಲಿ ಪ್ರಮುಖವಾದವು ಕೋಟೆ ಆಂಜನೇಯ, ಚಿಕ್ಕ ಬಸವಣ್ಣ, ದೊಡ್ಡ ಬಸವಣ್ಣ, ದೊಡ್ಡ ಆಂಜನೇಯ, ಗವಿಗಂಗಾಧರೇಶ್ವರ, ದೊಡ್ಡ ಮಾವಳ್ಳಿಯ ಬಿಸಿಲು ಮಾರಮ್ಮ, ಈಗಿನ ವಿಶ್ವೇಶ್ವರಪುರದ ಹುತ್ತದ ಆಂಜನೇಯ, ಗವಿಪುರದ ಬಂಡೆ ಮಾಂಕಾಳಿ ದೇವಸ್ಥಾನ, ಹಲಸೂರಿನ ಸೋಮೇಶ್ವರ ದೇವಸ್ಥಾನ ಮೊದಲಾದವು. ಕೆಂಪೇಗೌಡ ಒಬ್ಬ ನೈಸರ್ಗಿಕ ವಿಜ್ಞಾನಿಯಾಗಿದ್ದರು. ಪರಿಸರಕ್ಕೆ ಹಾಗೂ ನೀರಿಗೆ ಇವರು ಕೊಟ್ಟ ಪ್ರಾಮುಖ್ಯತೆಯೇ ಇದಕ್ಕೆ ಉದಾಹರಣೆ. ಕೆಂಪೇಗೌಡ ನಗರದ ಸುತ್ತಮುತ್ತ 100 ಸಣ್ಣ ಪುಟ್ಟ ಕೆರೆಗಳನ್ನು ಕಟ್ಟಿಸಿದರು. ಅವುಗಳ ಪೈಕಿ ಮುಖ್ಯವಾದವು ಧರ್ಮಾಂಬುಧಿ ಕೆರೆ ಹಾಗೂ ಕೆಂಪಾಂಬುಧಿ ಕೆರೆ. ಬೆಂಗಳೂರಿಗೆ ಯಾವತ್ತೂ ನೀರಿನ ಕೊರತೆಯಾಗದಿರಲಿ ಎಂದು ಕೆಂಪೇಗೌಡ ಇಂಥ ಕೆರೆಗಳನ್ನು ಕಟ್ಟಿಸಿ ಅವುಗಳ ನಿರ್ವಹಣೆಗೆ ಸೂಕ್ತ ವ್ಯವಸ್ಥೆಯನ್ನು ರೂಪಿಸಿದರು. ಬೆಂಗಳೂರು ನಿರ್ಮಾತೃ ಎಂದು ಹೆಸರಾಗಿರುವ ಕೆಂಪೇಗೌಡರ ಪ್ರತಿಮೆಗಳನ್ನು ಮೆಜೆಸ್ಟಿಕ್ ಸೇರಿದಂತೆ ಹಲವೆಡೆ ಸ್ಥಾಪಿಸಲಾಗಿದೆ. ಇವೆಲ್ಲವುಗಳ ಪೈಕಿ ಅತ್ಯಂತ ವಿಶಿಷ್ಟವಾದದ್ದು ಅಂದರೆ ಅದು ಮೇಯೋ ಹಾಲ್ ಬಳಿ ಇರುವ ಪ್ರತಿಮೆ. ಈ ಪ್ರತಿಮೆ ಕೆಂಪೇಗೌಡರ ಉಳಿದ ಪ್ರತಿಮೆಗಳಿಗಿಂತ ವಿಭಿನ್ನವಾಗಿದೆ. ಕೆಂಪೇಗೌಡರ ಬೆಂಗಳೂರು ಇವತ್ತು ಸಿಕ್ಕಾಪಟ್ಟೆ ಬದಲಾಗಿದೆ. ಇವರೇ ಸ್ಥಾಪಿಸಿದ್ದ ಗೋಪುರಗಳನ್ನು ದಾಟಿ ನಗರ ಅಭಿವೃದ್ಧಿಗೊಂಡಿದೆ. ನಗರದ ಜನಸಂಖ್ಯೆ ಕೋಟಿ ಮುಟ್ಟಿದೆ. ಈ ನಗರದಲ್ಲಿ ಏನೆಲ್ಲ ಸಮಸ್ಯೆಗಳಿದ್ದರೂ ಇದರ ಸುವ್ಯವಸ್ಥೆಗೆ, ಮಾಯೆಗೆ, ಇಲ್ಲಿನ ಮೂಲ ಸ್ವರೂಪಕ್ಕೆ ಕಾರಣ ಕೆಂಪೇಗೌಡ ಅನ್ನೋದಂತೂ ಸತ್ಯ. ಬೆಳಚಿಕ್ಕನಹಳ್ಳಿ ಶ್ರೀನಾಥ್, ಸುವರ್ಣ ನ್ಯೂಸ್. ಕೆಂಪೇಗೌಡ ಬಸ್ ನಿಲ್ದಾಣ, ಕೆಂಪೇಗೌಡ ನಗರ, ಕೆಂಪೇಗೌಡ ರಸ್ತೆ, ಇದೀಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಕೆಂಪೇಗೌಡರ ಹೆಸರನ್ನು ಸರ್ಕಾರ ಕಾಲದಿಂದ ಕಾಲಕ್ಕೆ ಹಲವು ರೀತಿಯಲ್ಲಿ ಜೀವಂತವಾಗಿಡೋದಕ್ಕೆ ಪ್ರಯತ್ನ ನಡೆಸ್ತಾನೇ ಇದೆ. ಇದರ ಜೊತೆಗೆ ಅವರ ಜನಪ್ರೀತಿ, ಜನೋಪಕಾರ ಗುಣಗಳನ್ನು ಕೂಡ ಇಂದಿನ ರಾಜಕಾರಣಿಗಳು ಕಲಿಯಬೇಕಾಗಿದೆ. ಇದೇ ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್.